ನನಗೆ ದುಡ್ಡೊಂದು ಪ್ರಶ್ನೆನೇ ಅಲ್ಲ. ಈಗ ನಿಮಗ್ ಬೇಕಾಗಿರೋ ದುಡ್ಡು ನನ್ನ ಹತ್ರ ಇದೆ. ಜಾಸ್ತಿ ಬೇಕು ಅಂದ್ರೆ ಸ್ಟಾಕ್ ಎಲ್ಲ ದುಬೈನಲ್ಲಿದೆ. ಸರ್, ಮಧುಮಗ ಅಂಡ್ ಸನ್ಸ್ ಅಂತ ಹಾಕೊಂಡಿದ್ದೀರಲ್ಲ, ಎಷ್ಟ್ ಜನ ಮಕ್ಕಳು? ನೋ ಮಕ್ಕಳು, ಸ್ಟಿಲ್ ಐ ಆಮ್ ಬ್ಯಾಚುಲರ್. ಮಧುಮಗ ಅನ್ನೋದು ನನ್ನ ಹೆಸರು. ಹೆಸರು? ಎಸ್, ಮಲಯೂರು ದುರ್ಗದ ಮಲ್ಲಯ್ಯ ಗರುಡಪ್ಪ ಅಂತ ನನ್ನ ಫುಲ್ ನೇಮ್. ಅದರಲ್ಲಿ ಮೊದಲನೇ ಒಂದೊಂದೇ ಅಕ್ಷರನ ತೆಗೆದು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮಧುಮಗ ಅಂತ ಇಟ್ಕೊಂಡಿದ್ದೀನಿ. ಉದ್ದಕ್ ವಿಚಿತ್ರವಾಗಿದೆ. ನಾನು ಸ್ವಲ್ಪ ವಿಚಿತ್ರನೇ. ಬ್ರದರ್ಸ್ ಇಂಡಿಯನ್, ನನಗೆ ದುಬೈನಲ್ಲಿ ಕೂಲಿ ಕೆಲಸ ಅಂತ ಹೇಳ್ಕೊಂಡಾಗ್ತಾರೆ. ಅದಕ್ಕೆ ನಾನಿಲ್ಲಿ ದೊಡ್ಡ ಫೈನಾನ್ಶಿಯರ್ ಅಂತ ಅನಿಸ್ಕೋಬೇಕು. ಅದಕ್ಕೋಸ್ಕರನೇ ಈ ಆಫೀಸ್. ಯುನೋ, ನಾನು ಇಲ್ಲಿವರೆಗೂ ಯಾರಿಗೂ 10 ಪೈಸೆ ಫೈನಾನ್ಸ್ ಕೊಟ್ಟಿಲ್ಲ. ಒಳ್ಳೆ ಕೆಲಸ ಮಾಡಿದ್ರಿ. ಮೊದ್ಲು ನಮ್ಗೆ ಕೊಡಿ. ಇನ್ನೇನ್ ದೀಪಾವಳಿ ಹಬ್ಬ ಹತ್ರ ಬರ್ತಾ ಇದೆ. ಪಟಾಕಿ ಮೇಲೆ ದುಡ್ಡು ಹಾಕಿದ್ರೆ 4 ರಷ್ಟು ಲಾಭ ಮಾಡ್ಬೋದು. ಹ್ಞೂ ಸರ್, ಪಟಾಕಿ ಬಿಸ್ನೆಸ್ಗೆ ಅಂದ್ರೆ ನಾನು ನಿಮಗೆ ದುಡ್ಡು ಕೊಡ್ತೀನಿ. ಯಾಕೆ ಅಂದ್ರೆ ಈ ಇಂಡಿಯನ್ಸ್ ಹೊಟ್ಟೆಗಿಲ್ದೆ ಹೋದ್ರು ಹುಟ್ಟಿದ್ದಕ್ಕೆ ಸತ್ತಿದ್ದಕ್ಕೆ ಹಬ್ಬಕ್ಕೆ ಮದುವೆಗೆ ಅಂತ ಪಟಾಕಿ ಹೊಡಿತಾನೆ ಇರ್ತಾರೆ. ಅಂದಾಗೆ ಇದಕ್ಕೆ ಸ್ವಲ್ಪ ಜಾಸ್ತಿ ಬಾಂಡ್ ಪೇಪರ್ಸ್ ಬೇಕಾಗುತ್ತಲ್ಲ. ಅದೆಲ್ಲ ನಾವು ರೆಡಿ ಮಾಡ್ತೀವಿ. ಹೆಬ್ಬೆರಳು, ತೋರ್ ಬೆರಳು, ನಡು ಬೆರಳು, ಉಂಗುರದ ಬೆರಳು, ಕೀರು ಬೆರಳು. ಯಾಕೆಂದ್ರೆ ನಿಮ್ದು ಪಟಾಕಿ ಬಿಸ್ನೆಸ್ ಅಲ್ವಾ, ಯಾವಾಗ ಯಾವ ಬೆರಳಗ್ ಹೋಗುತ್ತೋ ಯಾರು ಗೊತ್ತೋ. ಯಾಕೆ ಬಾಯ್ಲೇನಾರು ಹೋಯ್ತಾ? ಹ್ಮ್, ಯಗಣ ಹೋಯ್ತು. ಸಾಕು ಸಾಕು, ಓದಿ ಸಾಕು. ಸರ್, ಬಾಂಡ್ ಪೇಪರ್ ಸ್ವಲ್ಪ ಜಾಸ್ತಿನೇ ಇದೆಯಲ್ಲ. ದುಡ್ಡು ಜಾಸ್ತಿನೇ ಇದೆಯಲ್ಲ, ತಗೋ. ಏಯ್, ಡಿಸ್ಟೆನ್ಸ್. ಇದು ನಾನು ಫಸ್ಟ್ ಟೈಮ್ ಕೊಡ್ತಾ ಇರೋದು. ಕರೆಕ್ಟ್ ಆಗಿ ವಾಪಸ್ ಕೊಟ್ಬಿಡ್ಬೇಕು. ಸಾಲ ತಗೊಂಡು ವಾಪಸ್ ಕೊಡದೆ ಇರೋರ್ಗೆ ನೀನು ಮಾದರಿ ಆಗಿರ್ಬೇಕು. ಪಾಪ ಅಲ್ಲ, ನಾಳೆ ನನ್ನ ಆಫೀಸ್ ನ ಕ್ಲೋಸ್ ಮಾಡಿ ಮಾರ್ನಿಂಗ್ ಫ್ಲೈಟ್ ಗೆ ದುಬೈಗೆ ಹೋಗ್ತಾ ಇದ್ದೀನಿ. ಹಾಗಾದ್ರೆ ತಾವು ವಾಪಸ್ ಬರಲ್ಲ ಅನ್ನಂಗಾಯ್ತು. ಬರ್ತೀನಿ, 3 ತಿಂಗಳಾದ್ಮೇಲೆ ಬರ್ತೀನಿ. ಆಗ ನನ್ನ ಅಸಲು ಬಡ್ಡಿ ಎಲ್ಲ ಬೆಳೆದಿರುತ್ತೆ. ಈಗ ನಾನೇ ಬೆಟ್ಟೊತ್ತೀನಿ. ತಾವ್ಯಾಕೆ ಬೆಟ್ಟೊತ್ತಾ ಇದ್ದೀರಾ? ನಾಳೆ ನಾನೇ ನಿಮಗ್ ಸಾಲ ಕೊಟ್ಟಿರೋದು ಅಂತ ಪ್ರೂಫ್ ಬೇಕಲ್ಲ, ಅದಕ್ಕೆ ಬರಲ್ಲ. ಬನ್ನಿ. ಜೀವನದಲ್ಲಿ ಸಾಲ ತಗೊಂಡು ವ್ಯಾಪಾರ ಮಾಡ್ತಿರೋದು ಮೊದಲನೇ ಸಲ. ಅಣ್ಣ, ನೀನೇನ್ ಬೇಜಾರು ಮಾಡ್ಕೋಬೇಡ. ಈ ಸಾಲ ಬೇಕ್ತಿರುತ್ತೆ. ಈಗ ಅಂಗಡಿನ ಗ್ರ್ಯಾಂಡಾಗಿ ಓಪನ್ ಮಾಡೋಣ.